ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ರೈತರಿಗೆ ಭರ್ಜರಿ ಸುದ್ದಿಗಳು ಬಂದಿವೆ. ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಖಾತೆಗೆ ಶೀಘ್ರವೇ ಹಣ ಜಮಾ ಆಗಲಿದೆ ಗೆಳೆಯರೇ. ಎರಡು ಮುಖ್ಯವಾದ ಸುದ್ದಿಗಳನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೇ. ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗಬಹುದು. ಮತ್ತು ಫೇಸ್ಬುಕ್ ಪೇಜ್ ಕೊಟ್ಟಿದ್ದೇನೆ, ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು. ನರೇಂದ್ರ ಮೋದಿಯವರ ಕಿಸಾನ್ ಸಮ್ಮಾನ್ ಯೋಜನೆ ಮೊತ್ತವಿಂದು ನಿಮ್ಮ ಖಾತೆಗೆ ಬಂದಿಲ್ಲವೆಂದರೆ ನೀವು ಮನೆಯಲ್ಲೇ ಕುಳಿತು ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಹೋಗುವುದರ ಮೂಲಕ ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಬಹುದು ಗೆಳೆಯರೇ. ಆ ಒಂದು ವಿಡಿಯೋ ನಿಮಗೆ ಬೇಕು ಅಂದರೆ ನೀವು ಕಮೆಂಟ್ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ. ಬಹಳ ಸುಲಭವಾದ ಮಾಹಿತಿ ಇದೆ ಗೆಳೆಯರೇ. ನೀವು ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಹೋಗಿ ಬೆನಿಫಿಷರಿ ಸ್ಟೇಟಸನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅಲ್ಲಿ ನಿಮ್ಮ ಅರ್ಜಿ ಸ್ಟೇಟಸ್ ನೀವು ನೋಡಬಹುದು. ಹೌದು ಗೆಳೆಯರೇ, ಅರ್ಜಿ ಸಲ್ಲಿಸಿದ ನಂತರವೂ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಎಂಬುದರಲ್ಲಿ ನೀವು ಸಲ್ಲಿಸಿದ ಅರ್ಜಿಯಲ್ಲಿ ಏನಾದರೂ ತಪ್ಪಿರಬಹುದು, ನೀವು ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತದೆ. ನರೇಂದ್ರ ಮೋದಿಯವರು 9 ಕೋಟಿ ರೈತರ ಬ್ಯಾಂಕ್ ಖಾತೆಗೆ 18,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು 7ನೇ ಕಂತಿನ ರೂಪದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದು. ನಿಮ್ಮ ಒಂದು ಖಾತೆಗೆ ಮಾರ್ಚ್ ತಿಂಗಳ ಮೊದಲೇ ಈ ಒಂದು ಹಣ ಬರಲಿದೆ ಎಂಬ ಮಾಹಿತಿ ಈಗ ಕೇಳಿ ಬರ್ತಾ ಇದೆ. ಹೌದು ಗೆಳೆಯರೇ, ದೇಶದ ಎಲ್ಲ ರೈತರ ಖಾತೆಗೆ ಬರುವಷ್ಟರಲ್ಲಿ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಅದು ಮೇ ಬಿ ಬ್ಯಾಂಕಿನ ಒಂದು ತಂತ್ರಾಂಶದಿಂದಿರಬಹುದು, ಅಥವಾ ಒಂದು ಬಹಳಷ್ಟು ಜನರಿಗೆ ಹಣ ತಲುಪುವ ಸಮಯದಿಂದ ನಿಮ್ಮ ಖಾತೆಗೂ ಕೂಡ ಹಣ ಬರುವುದು ಸ್ವಲ್ಪ ತಡ ಆಗಬಹುದು. ಆದ್ದರಿಂದ ನೀವು ಏನಾದರೂ ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿಯನ್ನು ಸಲ್ಲಿಸಿದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಗೆಳೆಯರೇ, ಎರಡನೇ ಮುಖ್ಯವಾದ ಸುದ್ದಿ ಹತ್ತಿರ ಹೋಗೋಣ. ಪ್ರತಿ ಹೆಕ್ಟರ್ಗೆ 2,400 ರೂಪಾಯಿ ಬೆಳೆ ಘೋಷಣೆ ಮಾಡಿದ್ದಾರೆ. ಹೌದು ಗೆಳೆಯರೇ, ಬೀದರ್ ಜಿಲ್ಲೆ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ನೀವು ಕೂಡ ಬೀದರ್ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಈಗಲೇ ಬೀದರ್ ಅಂತ ಹೇಳಬಹುದು. 2020-21ನೇ ಸಾಲಿನಲ್ಲಿ ರೈತರು ಸರಬರಾಜು ಮಾಡಿದ ಪ್ರತಿ ಟನ್ ಕಬ್ಬಿಗೆ 2,400 ಬೆಲೆ ನಿಗದಿಪಡಿಸಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಘೋಷಣೆ ಮಾಡಿದ್ದಾರೆ. ನೀವು ಕೂಡ ಏನಾದರೂ ಕಬ್ಬು ಬೆಳೆಗಾರರಾಗಿದ್ದರೆ ಪ್ರತಿ ಹೆಕ್ಟರ್ಗೆ ನಿಮಗೆ ಈಗ 2,400 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ ಗೆಳೆಯರೇ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ಶನಿವಾರ ಜಿಲ್ಲೆಯ ಸರ್ಕಾರಿ ಕಾರ್ಖಾನೆಗಳ ಅಧ್ಯಕ್ಷಕರು, ವ್ಯವಸ್ಥಾಪಕರು, ನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದು ಸರಿಸುಮಾರು 2 ತಾಸು ಸಮಾಲೋಚನೆ ನಡೆಸಿ ಕಬ್ಬಿನ ಬೆಲೆ ಒಂದು ನಿಗದಿ ಮಾಡಿದ್ದಾರೆ ಗೆಳೆಯರೇ. ನೀವು ಕೂಡ ಏನಾದರೂ ರೈತರಾಗಿ 2,400 ರೂಪಾಯಿ ಬೆಲೆ ನಿಗದಿ ಮಾಡಿದ್ದು ಒಳ್ಳೆಯದು ಅಥವಾ ಇನ್ನೂ ಹೆಚ್ಚಿಗೆ ಬೇಕು ಎಂಬುದನ್ನು ನೀವು ಕಮೆಂಟ್ನಲ್ಲಿ ಹೇಳಬಹುದು. ಮತ್ತು ಗೆಳೆಯರೇ, ಕರ್ನಾಟಕ ರಾಜ್ಯ ಸರ್ಕಾರ ರೈತರು ಮತ್ತು ಕಾರ್ಖಾನೆಗಳ ಪರವಾಗಿದೆ. ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳಲಿದ್ದೇವೆ ಮತ್ತು ರೈತರಿಗೆ ನ್ಯಾಯಯುತವಾದ ಬೆಳೆ ನೀಡಲು ಸಹಕರಿಸಬೇಕು ಎಂದು ಸಕ್ಕರೆ ಕಾರ್ಖಾನೆಗಳ ಅಧ್ಯಕ್ಷಕರಿಗೆ ಮನವಿ ಕೂಡ ಮಾಡಿದ್ದಾರೆ ಗೆಳೆಯರೇ. ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಸಭಾಂಗಣದಲ್ಲಿ ರೈತರ ಸಭೆ ನಡೆಸಿ ಸುದೀರ್ಘವಾಗಿ ಸಮಾಲೋಚನೆ ಮಾಡಿದ ಮೂಲಕ ಪ್ರತಿ ಟನ್ಗೆ ಕಬ್ಬಿನ ಬೆಲೆ 2,400 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ ಗೆಳೆಯರೇ. ಇದೊಂದು ನಿಜಕ್ಕೂ ಗುಡ್ ನ್ಯೂಸ್ ಆಗಿದ್ದು, ನೀವು ಕೂಡ ಏನಾದರೂ ರೈತರಾಗಿದ್ದರೆ ಮತ್ತು ಕಬ್ಬು ಬೆಳೆಗಾರರಾಗಿದ್ದರೆ ನೀವು ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂಬುದನ್ನು ಕೂಡ ಹೇಳಬಹುದು ಗೆಳೆಯರೇ. ಇದೇ ರೀತಿಯಾಗಿ ನೀವು ರೈತರ ಮಾಹಿತಿ, ರೈತರ ಯೋಜನೆ ಮತ್ತು ಹಲವಾರು ಒಂದು ಮಾಹಿತಿ ಬೇಕಂದರೆ ನೀವು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಗೆಳೆಯರೇ. ಬಹಳ ಮುಖ್ಯವಾದ ಮಾಹಿತಿ ಇದೆ. ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಮತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.